ಈಗ ಹೇಳಿ ಮಕ್ಕಳೇ, ನಾವು ಉತ್ತೇಜಕಕಾರಿ ಜೀವಿಗಳಲ್ಲವೇ? ಅಮ್ಮ, ನಮ್ಮ ಬಗ್ಗೆ ನಿನಗೆ ತುಂಬಾ ಚೆನ್ನಾಗಿ ಗೊತ್ತು. ಅದಕ್ಕೆ ದಯವಿಟ್ಟು ಮಕ್ಕಳಿಗೆಲ್ಲ ತೋರಿಸು ನಮ್ಮಲ್ಲಿ ಒಬ್ಬರು ಹೇಗೆ ಬೆಳೀತೀವಿ ಅಂತ. ನಿಮ್ಮ ತಾಯಿಯಿಂದ 5-6 ರಾಜ್ಮಾ ಕಾಳುಗಳನ್ನು ಕೇಳಿ ಪಡೆದುಕೊಳ್ಳಿ. ಅದನ್ನು ಬೆಚ್ಚನೆಯ ನೀರಿನಲ್ಲಿ 2 ದಿನಗಳ ಕಾಲ ನೆನೆಸಿಡಿ. ಮರುದಿನ ಬೆಳಗ್ಗೆ ಕಾಳಿನ ಕೆಂಪು ಕಠಿಣ ಪದರ ಮೃದುವಾಗಿ ಗುಲಾಬಿ ಬಣ್ಣಕ್ಕೆ ತಿರುಗಿರುವುದನ್ನು ನೋಡುತ್ತೀರಿ. ಅಂದರೆ ಬೀಜವು ಮೊಳಕೆಯೊಡೆಯಲು ಪ್ರಾರಂಭಿಸಿದೆ ಎಂದರ್ಥ. ಬೀಜವನ್ನು ಇಡಲು ಮಣ್ಣಿನ ಜಾರನ್ನು ಸಿದ್ಧ ಮಾಡಲು ಇದೀಗ ಸರಿಯಾದ ಸಮಯ. ಯಾವುದಾದರೂ 6 ಇಂಚುಗಳ ಆಸುಪಾಸಿನ ಎತ್ತರವಿರುವ ಹಳೆಯ ಟಿನ್ ಅಥವಾ ಪ್ಲಾಸ್ಟಿಕ್ ಡಬ್ಬವನ್ನು ಬೇಕಾದರೂ ಬಳಸಬಹುದು ಮತ್ತು 3 ಇಂಚುಗಳ ಅಗಲ. ಡಬ್ಬದ ತಳಭಾಗದಲ್ಲಿ ಚಿಕ್ಕ ರಂಧ್ರವನ್ನು ಕೊರೆಯಲು ಮರೆಯಬೇಡಿ. ಏಕೆಂದರೆ ನೀವು ಸಸ್ಯಕ್ಕೆ ನೀರು ಹಾಕಿದರೆ ಹೆಚ್ಚಾದ ನೀರು ಅದರ ಮೂಲಕ ಹರಿದು ಹೋಗುತ್ತದೆ. ಅರ್ಧ ಡಬ್ಬಕ್ಕೆ ಮಣ್ಣನ್ನು ತುಂಬಿ ಬೀಜಗಳನ್ನು ಹಾಕಿ. ನಂತರ ಉಳಿದ ಮಣ್ಣನ್ನು ಅದರ ಮೇಲೆ ಹಾಕಿ. ನೀರಿನಿಂದ ಬೀಜಗಳನ್ನು ಹೊರತೆಗೆಯುವಾಗ ಅದರ ತೇವವು ಪೂರ್ತಿ ಹೋಗದಂತೆ ಎಚ್ಚರ ವಹಿಸಿ. ಬೀಜಗಳಲ್ಲಿ ಸ್ವಲ್ಪ ತೇವಾಂಶವಿರಬೇಕು ಮತ್ತು ಅವುಗಳನ್ನು ಮಣ್ಣಿನಲ್ಲಿ ಇಡುವಾಗ ಬೆಳೆಯಲು ಅನುಕೂಲವಾಗುವಂತೆ ಪ್ರತಿ ಬೀಜದ ನಡುವೆಯೂ ಸ್ವಲ್ಪ ಸ್ಥಳವನ್ನು ಬಿಡಿ. ಇದು ಸಹ ನಿಮ್ಮಂತೆಯೇ. ನಿಮ್ಮನ್ನು ಚಿಕ್ಕ ಇಕ್ಕಟ್ಟಿನ ಕೋಣೆಗೆ ಹಾಕಿ ನಿಮಗೆ ಸ್ವಲ್ಪವೂ ಚಲಿಸಲು ಸಾಧ್ಯವಾಗದಂತೆ ಆದರೆ ನಿಮಗೆ ಇಷ್ಟವಾಗುವುದಿಲ್ಲ ಅಲ್ಲವೇ? ಹಾಗೆಯೇ ಇದು ಸಹ. ನಿಮ್ಮ ಜಾರನ್ನು ಸೂರ್ಯನ ಬೆಳಕು ಬೀಳುವ ಹಾಗೆ ಬೆಚ್ಚಗಿನ ಜಾಗದಲ್ಲಿಡಿ ಮತ್ತು ತಕ್ಷಣವೇ ವಾತಾವರಣ ಬದಲು ಮಾಡಬೇಡಿ. ಸದ್ಯದಲ್ಲೇ ನಿಮ್ಮ ಸಸ್ಯ ಬೆಳೆಯಲು ಪ್ರಾರಂಭಿಸುವುದನ್ನು ನೋಡುವಿರಿ.